ಓಂ ಶಾಂತಿ. ಮುರಳಿಯ ದಿನಾಂಕ 28/11/2024. ಮೀಠೆ ಬಚ್ಚೆ, ತುಮೇ ಏಕ ಬಾಪ ಸೇ ಹಿ ಸುನನಾ ಹೇ, ಔರ್ ಸುನ್ ಕರ್ಕೆ ದೂಸರೋ ಕೋ ಸುನಾನಾ ಹೇ. ಮಧುರ ಮಕ್ಕಳೇ, ನೀವು ಒಬ್ಬ ತಂದೆಯಿಂದಲೇ ಕೇಳಬೇಕು, ಕೇಳಿ ಅನೇಕರಿಗೆ ಅದನ್ನು ತಿಳಿಸಬೇಕು. ಪ್ರಶ್ನೆ: ಬಾಪ್ನೆ ತುಮ್ ಬಚ್ಚೋ ಕೋ ಕೌನ್ ಸಿ ಸಮಜ್ ದೀ ಹೇ ಜೋ ದೂಸರೋ ಕೋ ಸುನಾನಿ ಹೇ. ಬಾಬಾ ಮಕ್ಕಳಿಗೆ ಯಾವ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಜನರಿಗೆ ತಿಳಿಸಬೇಕು. ಉತ್ತರ: ಬಾಬಾನೆ ತುಮೇ ಸಮಜ್ ದಿ ಹೇ ಕಿ ತುಮ್ ಸಬ್ ಆತ್ಮಾಯಿ ಭಾಯಿ ಭಾಯಿ ಹೋ, ತುಮೇ ಏಕ ಬಾಪ ಕಿ ಯಾದ ಮೇ ರಹನಾ ಹೇ, ಯಹಿ ಬಾತ್ ತುಮ್ ಸಭಿ ಕೋ ಸುನಾ, ಕ್ಯೋಂಕಿ ತುಮೇ ಸಾರೇ ವಿಶ್ವಕ್ಕೆ ಭಾಯಿಯೋ ಕಾ ಕಲ್ಯಾಣ ಕರ್ನಾ ಹೇ, ತುಮ್ ಹಿ ಇಸ ಸೇವಾಕ್ಕೆ ನಿಮಿತ್ಯ ಹೋ. ಬಾಬಾ ನಿಮಗೆ ತಿಳುವಳಿಕೆ ಕೊಟ್ಟಿದ್ದರೆ ನೀವೆಲ್ಲರೂ ಆತ್ಮ ಸೋದರ ಸೋದರರು, ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು. ಇದನ್ನೇ ನೀವು ಜನರಿಗೂ ತಿಳಿಸಬೇಕು, ಏಕೆಂದರೆ ಇಡೀ ವಿಶ್ವದ ಎಲ್ಲ ಸೋದರರ ಕಲ್ಯಾಣ ನೀವು ಮಾಡಬೇಕಾಗಿದೆ. ನೀವು ಈ ಸೇವೆಗಾಗಿಯೇ ನಿಮಿತ್ಯ ಆಗಿದ್ದೀರಿ. ಓಂ ಶಾಂತಿ. ಅಕ್ಸರ್ ಕರ್ಕೆ ಕ್ಯೋ ಕಹಾ ಜಾತಾ, ಯಹ ಪರಿಚಯ ದೇನಾ ಹೇ ಆತ್ಮಾ ಕಾ. ಆತ್ಮ ಅಪ್ನಾ ಪರಿಚಯ ಆತ್ಮ ಹೀ ದೇತಿ ಹೇ, ಬಾತಚಿತ್ ಆತ್ಮ ಹೀ ಕರ್ತಿ ಹೇ ಶರೀರ ದ್ವಾರ. ಆತ್ಮ ಬಿಗರ್ ಶರೀರ ತೋ ಕುಚ್ ಕರ್ ನಹೀ ಸಕ್ತಾ. ಓಂ ಶಾಂತಿ ಅಂದರೆ ಆತ್ಮ ತನ್ನ ಪರಿಚಯ ತಾನೇ ಕೊಡ್ತದೆ. ಆತ್ಮ ದೇಹದ ಮೂಲಕ ಮಾತಾಡ್ತದೆ. ದೇಹ ಇಲ್ಲದೆ ಹೋದರೆ ಆತ್ಮ ಯಾವ ಕೆಲಸನೂ ಮಾಡೋದಿಲ್ಲ. ಹಮ್ ಆತ್ಮ ಪರಮಾತ್ಮ ಕೀ ಸಂತಾನ್ ಹೇ, ವಹ ಕಹ ದೇತೆ ಅಹಂ ಆತ್ಮ ಸೋ ಪರಮಾತ್ಮ. ತುಮ್ ಬಚ್ಚೋ ಕೋ ಯಹ ಸಬ್ ಬಾತೆ ಸಮಝಾಯಿ ಜಾತಿ ಹೇ, ಬಾಪ್ ತೋ ಬಚ್ಚೆ ಬಚ್ಚೆ ಹೀ ಕಹೆಂಗೆ ನಾ, ಹೇ ರೂಹಾನಿ ಬಚ್ಚೋ ಇನ್ ಆರ್ಗನ್ಸ್ ದ್ವಾರ ತುಮ್ ಸಮಜ್ತೆ ಹೋ. ನಾವು ಆತ್ಮ ಪರಮಾತ್ಮನ ಮಕ್ಕಳು, ಆದರೆ ಹೊರಗಿನ ಜನ ಆತ್ಮಾಸು ಪರಮಾತ್ಮ ಅಂತ ಹೇಳಿಬಿಡ್ತಾರೆ. ಬಾಬಾ ಮಕ್ಕಳಿಗೆ ಮಕ್ಕಳೇ ಮಕ್ಕಳೇ ಅಂತಲೇ ಕರೀತಾರೆ. ಈ ಬ್ರಹ್ಮಾರವರ ದೇಹದ ಮೂಲಕ ಬಾಬಾ ಮಕ್ಕಳೇ ಅಂತ ಕರೀತಾರೆ. ನೀವು ನಿಮ್ಮ ಕಿವಿಗಳಿಂದ ತಂದೆಯ ಮಾತನ್ನು ಕೇಳ್ತೀರಿ. ಬಾಪ್ ಸಮಝಾತೆ ಪಹಲೆ ಹೇ ಜ್ಞಾನ ಫಿರ್ ಹೇ ಭಕ್ತಿ, ಐಸೆ ನಹಿ ಕಿ ಪಹಲೆ ಭಕ್ತಿ ಪೀಚೆ ಜ್ಞಾನ, ಪಹಲೆ ಜ್ಞಾನ ಫಿರ್ ಭಕ್ತಿ ಫಿರ್ ಪೀಚೆ ದಿನ ಕಬ ಆಯೆ. ಬಾಬಾ ಹೇಳ್ತಾರೆ, ಮೊದಲು ಜ್ಞಾನ ನಂತರ ಭಕ್ತಿ, ಮೊದಲು ಭಕ್ತಿ ನಂತರ ಜ್ಞಾನ ಅಲ್ಲ. ಮೊದಲು ಜ್ಞಾನ ಹಗಲು, ಭಕ್ತಿ ಅಂದರೆ ರಾತ್ರಿ. ಮತ್ತೆ ಹಗಲು ಬರುವುದು ಯಾವಾಗ? ಜಬ್ ಭಕ್ತಿ ಕಾ ವೈರಾಗ್ಯ ಹೋ, ತುಮಾರಿ ಬುದ್ಧಿ ಮೇ ಯಹ ರಹನಾ ಚಾಯಿ. ಭಕ್ತಿಯ ಮೇಲೆ ವೈರಾಗ್ಯ ಬಂದಾಗ ಮತ್ತೆ ಜ್ಞಾನದ ಪ್ರಾಪ್ತಿಯಾಗ್ತದೆ. ಈ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಜ್ಞಾನ ಔರ್ ವಿಜ್ಞಾನ ಹೇನ ಅಭಿಜ್ಞಾನ ಕಿ ಪಢಾಯಿ ಪಡ ರಹೇ ಹೋ, ಫಿರ್ ಸತ್ಯತ್ರೇತಾ ಮೇ ತುಮಕೋ ಜ್ಞಾನ ಕಿ ಪ್ರಾಲಬ್ಧ ಮಿಲ್ತಿ ಹೇ, ಯಾ ಸಮಜ್ನೆ ಕಿ ಬಾತೆ ಹೇ. ಇಲ್ಲಿ ಜ್ಞಾನ ಮತ್ತು ವಿಜ್ಞಾನ ಇದೆ. ಜ್ಞಾನ ಅಂದರೆ ಈಶ್ವರೀಯ ಜ್ಞಾನ, ವಿಜ್ಞಾನ ಅಂದರೆ ಯೋಗ. ನೀವು ಜ್ಞಾನ ವಿಜ್ಞಾನದ ಅಭ್ಯಾಸ ಮಾಡ್ತಿದ್ದೀರಿ.
ಇದರ ಪ್ರಾರಬ್ಧ ನಿಮಗೆ ಸತ್ಯ ತ್ರೇತಾಯುಗದಲ್ಲಿ ಸಿಗುತ್ತದೆ. ಅಭಿ ಬಾಪ್ ತುಮಕೋ ಜ್ಞಾನ ದೇ ರಹೇ, ತುಮ್ ಜಾನ್ತೇ ಹೋ ಹಮ್ ಜ್ಞಾನ ಸೇ ಪರೆ ವಿಜ್ಞಾನ ಅಪ್ನೇ ಘರ್ ಶಾಂತಿ ಧಾಮ್ ಮೇ ಜಾಯೆಂಗೆ, ಉಸ್ಕೋ ನ ಜ್ಞಾನ ನ ಭಕ್ತಿ ಕಹೇಂಗೆ. ಈಗ ಬಾಬಾ ನಮಗೆ ಜ್ಞಾನ ತಿಳಿಸ್ತಾ ಇದ್ದಾರೆ, ಯೋಗ ಅಂದರೆ ವಿಜ್ಞಾನ ಕಲಿಸ್ತಾ ಇದ್ದಾರೆ. ಜ್ಞಾನದಿಂದ ಸಂಪೂರ್ಣ ಆದಾಗ ನಾವೆಲ್ಲರೂ ವಿಜ್ಞಾನದ ಸ್ಥಿತಿಗೆ ಅಂದರೆ ಶಾಂತಿಧಾಮಕ್ಕೆ ಹೋಗೋರಿದ್ದೇವೆ. ಶಾಂತಿಧಾಮದ ಸ್ಥಿತಿಗೆ ಜ್ಞಾನ ಅಂತನೂ ಹೇಳೋದಿಲ್ಲ, ಭಕ್ತಿ ಅಂತನೂ ಹೇಳೋದಿಲ್ಲ. ಉಸ್ಕೋ ಕಹಾ ಜಾತಾ ಹೇ ವಿಜ್ಞಾನ, ಜ್ಞಾನ ಸೇ ಪರೇ ಶಾಂತಿಧಾಮ ಮೇ ಚಲೇ ಜಾತೆ ಹೇ. ಯ ಸಬ್ ಜ್ಞಾನ ಬುದ್ಧಿ ಮೇ ರಖನಾ ಚಾಯಿ, ಬಾಪ ಜ್ಞಾನ ದೇತೆ ಹೇ ಭವಿಷ್ಯ ನೈ ದುನಿಯಾ ಕೇಲಿಯೇ. ಶಾಂತಿಧಾಮದಲ್ಲಿ ಇರುವುದು ಅಂದರೆ ವಿಜ್ಞಾನದ ಸ್ಥಿತಿಗೆ ತಲುಪುವುದಾಗಿದೆ. ಈ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಬಾಬಾ ಸಂಗಮ ಯುಗದಲ್ಲಿ ಜ್ಞಾನ ಕೊಡ್ತಿರೋದು ಭವಿಷ್ಯದ ಹೊಸ ಜಗತ್ತಿಗಾಗಿ. ನೈ ದುನಿಯಾ ಮೇ ಜಾಯೆಂಗೆ ತೋ ಪಹಲೆ ಅಪನೇ ಘರ್ ಜರೂರ್ ಜಾಯೆಂಗೆ, ಮುಕ್ತಿಧಾಮ ಮೇ ಜಾನಾ ಹೇ, ಜಹಾ ಕಿ ಆತ್ಮಾಯೇ ರಹವಾಸಿ ಹೇ ವಹಾ ತೋ ಜರೂರ್ ಜಾಯೆಂಗೆ. ಹೊಸ ಜಗತ್ತಿಗೂ ನಾವು ಹೋಗ್ತೀವಿ, ಆದರೆ ಅಲ್ಲಿ ಹೋಗುವ ಮೊದಲು ಮುಕ್ತಿಧಾಮಕ್ಕೆ ಹೋಗ್ತೀವಿ, ನಂತರ ಹೊಸ ರಾಜಧಾನಿಗೆ ಬರ್ತೀವಿ. ಯಹ ನೈ ನೈ ಬಾತೆ ತುಮ್ ಹೀ ಸುಂತೆ ಹೋ ಔರ್ ಕೋಯಿ ಸಮಝ್ ನಾ ಸಕೆ, ತುಮ್ ಸಮಝ್ತೆ ಹೋ ಹಮ್ ಆತ್ಮಾಯೇ ಸ್ಪಿರಿಚುಯಲ್ ಫಾದರ್ಕ್ಕೆ ಸ್ಪಿರಿಚುಯಲ್ ಬಚ್ಚೆ, ರೂಹಾನಿ ಬಾಪ್ ಔರ್ ರೂಹಾನಿ ಬಚ್ಚೆ, ರೂಹಾನಿ ಬಚ್ಚೋಂ ಕಾ ಏಕ ಹೀ ರೂಹಾನಿ ಬಾಪ್ ಹೇ. ಬಾಬಾ ಹೇಳ್ತಾರೆ, ಈ ಹೊಸ ಹೊಸ ಮಾತುಗಳನ್ನು ನೀವು ಮಕ್ಕಳು ಮಾತ್ರ ಕೇಳ್ತೀರಿ. ಇಲ್ಲಿ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳಿದ್ದಾರೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಒಬ್ಬನೇ ಇದ್ದಾನೆ. ವಹ ಆಕರ್ ನಾಲೆಜ್ ದೇತೆ ಬಾಪ್ ಕೈಸೆ ಆತೆ ಹೇ ವಹ ಭೀ ಸಮಝಾಯಾ ಹೇ, ಬಾಪ್ ಕಹತೆ ಮುಝೆ ಭೀ ಪ್ರಕೃತಿ ಧಾರಣ ಕರ್ನಿ ಪಡ್ತಿ, ಅಭಿ ತುಮಕೋ ಬಾಪ ಸೆ ಸುನನಾ ಹೀ ಸುನನಾ. ಬಾಬಾ ಹೇಳ್ತಾರೆ, ನಿಮಗೆ ಜ್ಞಾನ ತಿಳಿಸೋದಕ್ಕಾಗಿ ನಾನು ಪ್ರಕೃತಿಯ ಆಧಾರ ತಗೋಬೇಕಾಗ್ತದೆ. ಪ್ರಕೃತಿಯ ಆಧಾರ ಇಲ್ಲದೆ ನಾನು ಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ. ಆ ತಂದೆ ಹೇಳುವ ಜ್ಞಾನವನ್ನೇ ನೀವು ಕೇಳಬೇಕು, ಬೇರೆ ಯಾರಿಂದನೂ ಕೇಳಬಾರದು. ಬಚ್ಚೆ ಸುನ್ಕರ್ ಫಿರ್ ಔರ್ ಭಾಯಿಯೋಂಕೋ ಸುನಾತೆ, ಕುಚ್ಛ ನ ಕುಚ್ಛ ಸುನಾತೆ ಜರೂರ್ ಹೇ, ಅಪ್ನೆ ಕೋ ಆತ್ಮ ಸಮಝೋ ಬಾಪ ಕೋ ಯಾದ ಕರೋ, ಕ್ಯೋಂಕಿ ವಹಿ ಪತಿತ ಪಾವನ್ ಹೇ, ಬುದ್ಧಿ ವಹಾಂ ಚಲಿ ಜಾತಿ, ಬಚ್ಚೋಂಕೋ ಸಮಝಾನೆ ಸೆ ಸಮಝ ಜಾತೆ, ಕ್ಯೋಂಕಿ ಪಹಲೆ ಬೇ ಸಮಝತೆ, ಭಕ್ತಿ ಮಾರ್ಗ ಮೇ ಬೇ ಸಮಝಾಯಿ ಸೆ ರಾವಣ ಕೆ ಚಂಬೆ ಮೇ ಆನೆ ಸೆ ಕ್ಯಾ ಕರ್ತೆ. ಮಕ್ಕಳು, ನೀವು ಈ ಜ್ಞಾನವನ್ನು ಕೇಳಿ ಜನರಿಗೆ ಹೇಳಬೇಕು. ಪತಿತ ಪಾವನ ತಂದೆಗೆ ನೆನಪು ಮಾಡಿರಿ ಎಂದು ತಿಳಿಸಬೇಕು. ಮೊದಲು ನಿಮ್ಮಲ್ಲಿಯೂ ಈ ತಿಳುವಳಿಕೆ ಇರಲಿಲ್ಲ, ಬಾಬಾ ಬಂದು ತಿಳಿಸಿದ ಮೇಲೆ ನಿಮಗೆ ಈ ಜ್ಞಾನ ಅರ್ಥ ಆಗಿದೆ. ಮೊದಲು ನೀವು ತಿಳುವಳಿಕೆ ಹೀನರಾಗಿ ರಾವಣನ ಮುಷ್ಟಿಯಲ್ಲಿ ಬಂಧಿತರಾಗಿದ್ದೆ, ಕೈಸೆ ಚೀಚಿ ಬಂಜಾತೆ ಶರಾಬ್ ಪೀನೇ ಸೆ ಕ್ಯಾ ಬಂಜಾತೆ, ರಾವಣನ ಬಂಧನದಲ್ಲಿ ಇರುವಂಥವರು ಏನೇನು ಮಾಡ್ತಿದ್ದಾರೆ, ಎಂಥ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಹೆಂಡ ಕುಡಿದು ಏನೆಲ್ಲ ಮಾಡ್ತಾರೆ, ಶರಾಬ್ ಗಂದಗೀಕೋ ಔರ್ ಹಿ ಫೈಲಾತಿ ಹೇ, ಅಭಿ ತುಮ್ ಬಚ್ಚೋಂಕಿ ಬುದ್ಧಿ ಮೇ ಹೇ ಕಿ ಬೇಹದ್ ಕೆ ಬಾಪಸೆ ಹಮ್ಕೋ ವರ್ಸ ಲೇನಾ. ಈ ಹೆಂಡ ಏನು ಮಾಡ್ತದೆ ಅಂದರೆ ಕೊಳಕನ್ನು ಎಲ್ಲ ಕಡೆಗೂ ಹರಡಿಸ್ತದೆ,
ಅದಕ್ಕೆ ಬಾಬಾ ಹೇಳ್ತಾರೆ, ಈ ಅಸ್ವಚ್ಛ ಪ್ರಪಂಚವನ್ನು ಮರೆತು ನೀವು ಬೇಹದ್ದಿನ ತಂದೆಯ ನೆನಪಿನಲ್ಲಿರಿ, ಅವನಿಂದಲೇ ನಮಗೆ ಆಸ್ತಿ ಸಿಗ್ತಾ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಕಲ್ಪ ಕಲ್ಪ ಲೇತೆ ಆಯೇ ಇಸಲಿಯೇ ದೈವೀ ಗುಣ ಭಿ ಜರೂರ್ ಧಾರಣ ಕರ್ನೆ. ಶ್ರೀಕೃಷ್ಣಕ್ಕೆ ದೈವೀ ಗುಣೋಂಕಿ ಕಿತನೇ ಮಹಿಮಾ ಹೆ, ವೈಕುಂಠ ಕಾ ಮಾಲಿಕ್ ಕಿತನಾ ಮೀಠಾ ಹೆ. ಅಭಿ ಶ್ರೀಕೃಷ್ಣ ಕಿ ಡಿನಾಸ್ಟಿ ನಹೀ ಕಹೆಂಗೆ, ಡಿನಾಸ್ಟಿ ವಿಷ್ಣು ಯಾ ಲಕ್ಷ್ಮೀ ನಾರಾಯಣ ಕಿ ಕಹೆಂಗೆ. ಬಾಬಾ ಹೇಳ್ತಾರೆ, ಕಲ್ಪ ಕಲ್ಪಕ್ಕೂ ನೀವು ತಂದೆಯಿಂದ ಆಸ್ತಿ ಪಡ್ಕೊಳ್ತಾ ಬಂದಿದ್ದೀರಿ, ದೇವತಾ ಆಗಿದ್ದೀರಿ, ಅದಕ್ಕಾಗಿ ಮತ್ತೆ ದೈವೀ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಶ್ರೀಕೃಷ್ಣನ ದೈವೀ ಗುಣಗಳ ಮಹಿಮೆ ಎಷ್ಟೊಂದು ಅಪಾರ ಆಗಿದೆ. ವೈಕುಂಠದ ಮಾಲೀಕ ಶ್ರೀಕೃಷ್ಣ ಅಲ್ಲ, ವಿಷ್ಣು ಅಥವಾ ಲಕ್ಷ್ಮೀನಾರಾಯಣರು ಅಂತ ಹೇಳಬೇಕಾಗ್ತದೆ. ಯಾಕೆ ಅಂದರೆ ರಾಜವಂಶ ಶ್ರೀಕೃಷ್ಣನಿಂದ ಶುರು ಆಗೋದಿಲ್ಲ, ಲಕ್ಷ್ಮೀನಾರಾಯಣರಿಂದ ಪ್ರಾರಂಭವಾಗ್ತದೆ. ಯ ಚಿತ್ರ ಆದಿ ಬಲ್ ನಭೀಹು ತೋ ಭೀ ತುಮ್ ಸಮಝಾ ಸಕ್ತೆ, ಮಂದಿರ್ ತೋ ಬಹುತ್ ಬಂತೆ ರಹತೆ, ಜಿನ್ಮೇ ಜ್ಞಾನ ಹೈ ವಹ ಔರೋಂ ಕಾ ಭೀ ಕಲ್ಯಾಣ ಕರ್ನೆ, ಆಪ್ ಸಮಾನ್ ಬನಾನೆ ಭಾಗ್ತೆ ರಹೇಂ. ಬಾಬಾ ಹೇಳ್ತಾರೆ, ಜ್ಞಾನ ತಿಳಿಸ್ಲಿಕ್ಕೆ ಚಿತ್ರಗಳೇ ಬೇಕು ಅಂತಲ್ಲ, ಈ ಮಂದಿರಗಳಲ್ಲಿ ಇರುವ ಮೂರ್ತಿಗಳನ್ನು ನೋಡಿನೂ ನೀವು ಅನೇಕರಿಗೆ ಜ್ಞಾನ ತಿಳಿಸಬಹುದು, ಅನೇಕರ ಕಲ್ಯಾಣ ಮಾಡಬಹುದು. ಸೇವಾಧಾರಿ ಮಕ್ಕಳು ಅನೇಕರನ್ನು ತಮ್ಮ ಸಮಾನ ಮಾಡಲಿಕ್ಕಾಗಿ ಓಡ್ತಾ ಇರ್ತಾರೆ. ಅಪ್ನೇ ಕೋ ದೇಖ್ನಾ ಹೇ ಹಮ್ನೆ ಕಿತನೋಂಕೋ ಜ್ಞಾನ ಸುನಾಯ, ಕೋಯಿ ಕೋಯಿ ಕೋ ಝಟ್ ಜ್ಞಾನ ಕಾ ತೀರ ಲಗ್ ಜಾತಾ ಹೇ, ಭೀಷ್ಮ ಪಿತಾಮ ಆದಿನೇ ಕಹಾ ಹೇನ ಹಮ್ಕೋ ಕುಮಾರಿಯೋನೇ ಜ್ಞಾನ ಬಾಣ ಮಾರ. ಯ ಸಬ್ ಪವಿತ್ರ ಕುಮಾರ್ ಕುಮಾರಿಯಾ ಹೇ ಅರ್ಥಾತ್ ಬಚ್ಚೆಯ, ನಿಮಗೆ ನೀವೇ ನೋಡ್ಕೊಳ್ಳಿ, ನೀವು ಎಷ್ಟು ಜನರಿಗೆ ಜ್ಞಾನ ತಿಳಿಸಿದ್ದೀರಿ. ಕೆಲವರು ಜ್ಞಾನ ಹೇಳಿದರೆ ಬೇಗ ಇನ್ನೊಬ್ಬರಿಗೆ ನಾಟ್ತದೆ, ಕೆಲವರದ್ದು ನಾಟೋದಿಲ್ಲ. ಭೀಷ್ಮ ಪಿತಾಮಹ ಇತ್ಯಾದಿ ಮಹಾರಥಿಗಳನ್ನು ಕುಮಾರಿಯರ ಮೂಲಕ ಬಾಣ ಹೊಡೆಸಿದ್ರು ಅಂತ ಮಹಾಭಾರತದಲ್ಲಿ ಗಾಯನ ಇದೆ. ಬಾಬಾ ಹೇಳ್ತಾರೆ, ನೀವೆಲ್ಲ ಪವಿತ್ರ ಕುಮಾರ ಕುಮಾರಿಯರು, ತಂದೆಯ ಮಕ್ಕಳು, ನೀವು ಜನರಿಗೆ ಈ ಜ್ಞಾನವನ್ನು ತಿಳಿಸ್ತಾ ಇದ್ದೀರಿ. ತುಮ್ ಸಬ್ ಮೇರೇ ಬಚ್ಚೆ ಹೋ ಕಹತೆ ಹೋ ಹಮ್ ಬ್ರಹ್ಮಕ್ಕೆ ಬಚ್ಚೆ ಕುಮಾರ್ ಕುಮಾರಿಯ ಭಾಯಿ ಬಹನ್ ಯ ಪವಿತ್ರ ನಾತಾ ಹೋತಾ ಹೆ ಸೋ ಬಿ ಅಡಾಪ್ಟೆಡ್ ಚಿಲ್ಡ್ರನ್. ನೀವೆಲ್ಲರೂ ಹೇಳ್ತೀರಿ ನಾವು ಬ್ರಹ್ಮನ ಮಕ್ಕಳು, ಸೋದರ ಸೋದರಿಯರು, ಇದು ಪವಿತ್ರವಾದಂತಹ ಸಂಬಂಧ ಆಗಿದೆ. ನಾವೆಲ್ಲರೂ ಶಿವತಂದೆಯ ದತ್ತು ಮಕ್ಕಳಾಗಿದ್ದೇವೆ. ಬಾಪ್ನೇ ಅಡಾಪ್ಟ್ ಕಿಯಾ ಹೆ ಶಿವ ಬಾಬಾನೇ ಅಡಾಪ್ಟ್ ಕಿಯಾ ಹೆ ಪ್ರಜಾಪಿತ ಬ್ರಹ್ಮದ್ವಾರ, ವಾಸ್ತವೇ ಅಡಾಪ್ಟ ಅಕ್ಷರ ಬಿ ನಹಿ ಕಹಿ, ಶಿವ ಬಾಬಾಕ್ಕೆ ಬಚ್ಚೆ ತೋ ಹೈ ಹಿ ಸಬ್ ಮುಜೆ ಬುಲಾತೆ ಹೇ ಶಿವ ಬಾಬಾ ಆವು ಪರಂತು ಸಮಜ್ ಕುಚ್ ನಹಿ. ಬಾಬಾ ಹೇಳ್ತಾರೆ, ನೀವು ನನ್ನ ದತ್ತು ಮಕ್ಕಳು ಅಂತ, ಆದರೆ ಅದು ಸರಿಯಲ್ಲ. ನಾನು ನಿಮ್ಮನ್ನು ದತ್ತು ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೂ ನೀವು ನನ್ನ ಮಕ್ಕಳೇ ಆಗಿದ್ರಿ, ನೀವೇ ನನಗೆ ಕರೀತಾ ಇದ್ರಿ, ಹೇ ಶಿವ ತಂದೆ ಬಂದು ನಮ್ಮನ್ನು ಪಾವನ ಮಾಡುವಂತ. ಆದರೆ ನಾನು ಸಾಕಾರದಲ್ಲಿ ಬಂದಾಗ ಸಾಕಾರ ಬ್ರಹ್ಮ ತಂದೆಯ ಮೂಲಕ ನಿಮಗೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರನ್ನಾಗಿ ದತ್ತು ಮಾಡಿಕೊಳ್ತೇನೆ. ಸಬ್ ಆತ್ಮಾಯೇ ಶರೀರ್ ಧಾರಣ್ ಕರ್ ಪಾರ್ಟ್ ಬಜಾತಿ ತೋ ಶಿವ ಬಾಬಾ ಬಿ ಜರೂರ್ ಶರೀರ ದ್ವಾರ ಪಾರ್ಟ್ ಬಜಾಯಿಂಗೇನ. ಎಲ್ಲ ಆತ್ಮರು ದೇಹ ಧರಿಸಿ ಪಾತ್ರ ಮಾಡ್ತಾರೆ, ಹಾಗೆ ಶಿವಬಾಬವರು ಕೂಡ ಸಂಗಮ ಯುಗದಲ್ಲಿ ದೇಹದ ಮೂಲಕ ಪಾತ್ರ ಮಾಡ್ತಾರೆ. ಶಿವಬಾಬಾ ಪಾರ್ಟ್ ನ ಬಜಾವೆ ಫಿರ್ ತೋ ಕೋಯಿ ಕಾಮ ಕಾ ನ ರಹ,
ವ್ಯಾಲ್ಯೂ ಹೀ ನಹಿ ಹೋತಿ ಉನ್ಕಿ ವ್ಯಾಲ್ಯೂ ಹೀ ತಬ್ ಹೋತಿ ಹೇ ಜಬ್ಕಿ ಸಾರಿ ದುನಿಯಾ ಕೋ ಸದ್ಗತಿ ಮೇ ಪಹುಂಚಾತೆ ತಬ್ ಉನ್ಕಿ ಮಹಿಮಾ ಭಕ್ತಿ ಮಾರ್ಗ ಮೇ ಗಾತೆ. ಶಿವತಂದೆ ಸಾಕಾರದಲ್ಲಿ ಬಂದು ದೇಹದ ಮೂಲಕ ಪಾತ್ರನೇ ಮಾಡಲಿಲ್ಲ ಅಂದರೆ ಅವನ ಮಹಿಮೆನೇ ಹೋಗಿಬಿಡ್ತಿತ್ತು, ಅವನ ಮಹಿಮೆಗೆ ಬೆಲೆನೇ ಉಳಿತಿರಲಿಲ್ಲ. ಅವನು ಸಾಕಾರ ಪ್ರಪಂಚಕ್ಕೆ ಬಂದು ಹಳೆ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡ್ತಾನೆ. ಆ ಕರ್ತವ್ಯಕ್ಕಾಗಿಯೇ ಪರಮಾತ್ಮನಿಗೆ ಅಪರಂಪಾರ ಮಹಿಮೆ ಇದೆ. ಉನ್ಕಿ ವ್ಯಾಲ್ಯೂ ತಬ್ ಹೋತಿ ಹೇ ಜಬ್ಕಿ ಸಾರಿ ದುನಿಯಾ ಕೋ ಸದ್ಗತಿ ಮೇ ಪಹುಂಚಾತೆ ತಬ್ ತೋ ಉನ್ಕಿ ಮಹಿಮಾ ಭಕ್ತಿ ಮಾರ್ಗ ಮೇ ಭಿ ಗಾತೆ. ಪರಮಾತ್ಮ ಸಾಕಾರ ಜಗತ್ತಿಗೆ ಬಂದು ಎಲ್ಲರಿಗೂ ಸದ್ಗತಿಗೆ ಕರ್ಕೊಂಡು ಹೋಗ್ತಾರೆ. ಆ ಕಾರಣದಿಂದನೇ ಅವನ ಮಹಿಮೆ ಭಕ್ತಿ ಮಾರ್ಗದಲ್ಲೂ ಸಹ ಗಾಯನ ಮಾಡಲಾಗ್ತದೆ. ಸದ್ಗತಿ ಹೋ ಜಾತಿ ಹೇ ಫಿರ್ ಪೀಚೆ ತೋ ಬಾಪಕೋ ಯಾದ ಕರ್ನೆ ಕಿ ದರ್ಕಾರ್ ಹೀ ನಹಿ ರಹತಿ ವ ಸಿರ್ಫ ಗಾಡ್ ಫಾದರ್ ಕಹತೆ ಹೇ ತೋ ಫಿರ್ ಟೀಚರ್ ಗುಮ್ ಹೋ ಜಾತ ಕಹನೆ ಮಾತ್ರ ರಹ ಜಾತ ಪರಂ ಪಿತಾ ಪರಮಾತ್ಮ ಪಾವನ್ ಬನಾನೆ ವಾಲ ಸದ್ಗತಿ ಕರ್ನೆ ವಾಲ ಭಿ ನಹಿ ಕಹತೆ. ಬಾಬಾ ಹೇಳ್ತಾರೆ ಭಕ್ತರು ಆ ತಂದೆಗೆ ಗಾಡ್ ಫಾದರ್ ಅಂತ ಕರೀತಾರೆ. ಕೇವಲ ತಂದೆಯ ಸಂಬಂಧದಿಂದ ಕರೀತಾರೆ ವಿನಃ ಅವನನ್ನು ಶಿಕ್ಷಕ ಅಥವಾ ಸದ್ಗುರುವಿನ ರೂಪದಲ್ಲಿ ನೆನಪು ಮಾಡೋದಿಲ್ಲ. ಒಮ್ಮೊಮ್ಮೆ ಪರಮಾತ್ಮ ತಂದೆ ಬಾ ಅಂತ ಕರೀತಾರೆ, ಒಮ್ಮೊಮ್ಮೆ ಸದ್ಗತಿ ದಾತ ಅಂತನೂ ಹೇಳ್ತಾರೆ. ಭಲ್ ಗಾಯನ್ ಹೋತಾ ಹೇ ಸರ್ವಕಾ ಸದ್ಗತಿ ದಾತ ಏಕ್ ಹೇ ಪರಂತು ಬಿಗರ್ ಅರ್ಥ ಕಹ ದೇತೆ ಅಭಿ ತುಮ್ ಜೋ ಕುಚ್ ಕಹತೆ ಹೋ ಸೋ ಅರ್ಥ ಸಹಿ. ಪರಮಾತ್ಮನ ಬಗ್ಗೆ ಗಾಯನ ಇದೆ ಸರ್ವರ ಸದ್ಗತಿ ದಾತ ಅಂತ, ಆದರೆ ಸದ್ಗತಿ ಅಂದರೆ ಯಾವುದು, ಅವನು ಬಂದು ಹೇಗೆ ಎಲ್ಲರಿಗೂ ಸದ್ಗತಿ ಕೊಡ್ತಾನೆ ಅನ್ನೋದು ಭಕ್ತರಿಗೆ ಗೊತ್ತಿಲ್ಲ. ಸಮಜ್ತೆ ಹೋ ಭಕ್ತಿ ಕಿ ರಾತ್ ಅಲಗ ಹೇ ಜ್ಞಾನ ದಿನ್ ಅಲಗ ಹೇ. ದಿನ ಕಾ ಭಿ ಟೈಮ್ ಹೋತಾ ಹೇ ಭಕ್ತಿ ಕಾ ಭಿ ಟೈಮ್ ಹೋತಾ ಹೇ ಯ ಬೇಹದ್ ಕಿ ಬಾತ್ ಹೇ. ಭಕ್ತಿಯ ಸಮಯನೇ ಬೇರೆ, ಭಕ್ತಿ ಅಂದರೆ ರಾತ್ರಿ, ಜ್ಞಾನದ ಸಮಯನೇ ಬೇರೆ, ಜ್ಞಾನ ಅಂದರೆ ಹಗಲು. ಯ ಬೇಹದ್ ಕಿ ಬಾತ್ ಹೇ ತುಮ್ ಬಚ್ಚೋಂಕು ನಾಲೇಜ್ ಮಿಲಿ ಹೇ ಬೇಹದ್ ಕಿ ಬಾಪ್ ಕಹತೆ ಮೈ ಭಿ ಆತಾ ಹೂ ರಾತಕೋ ದಿನ್ ಬನಾನೆ. ಇದು ಬೇಹದ್ದಿನ ಜ್ಞಾನ, ಬೇಹದ್ದಿನ ತಂದೆ ಬಂದು ತಿಳಿಸಿಕೊಡ್ತಾರೆ. ಬಾಬಾ ಹೇಳ್ತಾರೆ ನಾನು ಬರ್ತೀನಿ ರಾತ್ರಿಯನ್ನು ಹಗಲು ಮಾಡುವುದಕ್ಕಾಗಿ. ತುಮ್ ಜಾನ್ತೆ ಹೋ ಆಧಾ ಕಲ್ಪ ರಾವಣ್ ರಾಜ್ ಉಸ್ಮೇ ಅನೇಕ ಪ್ರಕಾರಕ್ಕೆ ದುಃಖ ಹೇ ಫಿರ್ ಬಾಪ್ ನೈ ದುನಿಯಾ ಸ್ಥಾಪನ್ ಕರ್ತೆ ಹೇ ತೋ ಉಸ್ಮೇ ಸುಖ ಹೀ ಸುಖ ಮಿಲ್ತಾ ಹೇ. ಅರ್ಧ ಕಲ್ಪ ರಾವಣ ರಾಜ್ಯದಲ್ಲಿ ದುಃಖನೇ ದುಃಖ ಇತ್ತು, ಈಗ ಬಾಬಾ ಬಂದು ಹೊಸ ಜಗತ್ತಿನ ಸ್ಥಾಪನೆ ಮಾಡಿದಾಗ ಅಲ್ಲಿ ಸುಖನೇ ಸುಖ ಇರ್ತದೆ. ಯಹ ಸುಖ ಔರ್ ದುಃಖ ಕಾ ಖೇಲ್ ಹೇ ಸುಖ ಮಾನ ರಾಮ್ ದುಃಖ ಮಾನ ರಾವಣ್. ಈ ಸೃಷ್ಟಿ ಅನ್ನೋದು ಸುಖ ಮತ್ತು ದುಃಖದ ಆಟ ಆಗಿದೆ. ಸುಖ ಅಂದ್ರೇ ರಾಮ, ದುಃಖ ಅಂದ್ರೇ ರಾವಣ. ರಾವಣ್ ಪರ್ ಜೀತ ಪಾತೆ ಹೋ ತೋ ಫಿರ್ ರಾಮರಾಜ್ಯ ಆತಾ ಹೇ ಫಿರ್ ಆಧಾ ಕಲ್ಪ ಬಾದ್ ರಾವಣ್ ರಾಮರಾಜ್ಯ ಪರ್ ಜೀತ ಪಹನ್ ರಾಜ್ಯ ಕರ್ತೆ. ರಾವಣನ ಮೇಲೆ ನೀವು ವಿಜಯಿ ಆದಾಗ ರಾಮರಾಜ್ಯ ಬರ್ತದೆ. ನಂತರ ರಾವಣ ರಾಮರಾಜ್ಯವನ್ನು ಸೋಲಿಸಿ ತನ್ನ ರಾಜ್ಯ ಪ್ರಾರಂಭ ಮಾಡ್ತಾನೆ. ಅಬ್ ಮಾಯಾ ಪರ್ ತುಮ್ ಜೀತ ಪಾತೆ ಅಕ್ಷರ್ ಬಾಯ್ ಅಕ್ಷರ್ ತುಮ್ ಅರ್ಥಸಹಿತ ಕಹತೆ. ಸಂಗಮ ಯುಗದಲ್ಲಿ ನೀವು ಮಾಯೆಯನ್ನು ಗೆಲ್ತಾ ಇದ್ದೀರಿ, ಒಂದೊಂದು ಅಕ್ಷರ ಸಹಿತವಾಗಿ ನೀವು ಅರ್ಥ ಮಾಡಿಕೊಳ್ತೀರಿ. ಯ ತುಮ್ಹಾರಿ ಹೇ ಈಶ್ವರೀಯ ಭಾಷಾ ಯ ಕೋಯಿ ಸಮಝೇಗಾ ಥೋಡೇ ಹೀ
ಈಶ್ವರ್ ಕೈಸೆ ಬಾತ್ ಕರ್ತೆ, ನಿಮ್ಮದು ಈಶ್ವರೀಯ ಭಾಷೆ ಆಗಿದೆ, ಇದು ಯಾರಿಗೂ ಅರ್ಥ ಆಗೋದಿಲ್ಲ. ಈಶ್ವರ ಬಂದು ಹೇಗೆ ಮಾತಾಡ್ತಾನೆ ಅಂತನೂ ಯಾರಿಗೂ ಗೊತ್ತಾಗೋದಿಲ್ಲ. ತುಮ್ ಜಾನ್ತೆ ಹೋ ಯಹ ಗಾಡ್ ಫಾದರ್ ಕಿ ಭಾಷಾ ಹೈ, ಕ್ಯೋಂಕಿ ಗಾಡ್ ಫಾದರ್ ನಾಲೇಜ್ ಫುಲ್ ಹೈ, ಗಾಯಾ ಜಾತಾ ಹೇ ವಹ ಜ್ಞಾನ ಕಾ ಸಾಗರ್ ನಾಲೇಜ್ ಫುಲ್. ಕೈಸೆ ನಾಲೇಜ್ ದೇತೆ, ಅಪ್ನಿ ಭಿ ಪಹಚಾನ್ ದೇತೆ, ಔರ್ ಸೃಷ್ಟಿ ಚಕ್ರ ಕಾ ಭಿ ನಾಲೇಜ್ ದೇತೆ. ಪರಮಾತ್ಮನಿಗೆ ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ. ಹೇಗೆ ಅವನು ಸೃಷ್ಟಿಚಕ್ರದ ಜ್ಞಾನ ಕೊಡ್ತಾನೆ, ತನ್ನ ಪರಿಚಯ ಕೊಡ್ತಾನೆ ಅನ್ನೋದು ನಿಮಗೀಗ ತಿಳಿದಿದೆ. ಜೋ ನಾಲೇಜ್ ಲೇನೆ ಸೆ ಹಮ್ ಚಕ್ರವರ್ತಿ ರಾಜ ಬಂತೆ, ಸ್ವದರ್ಶನ್ ಚಕ್ರ ಹೇನ, ಯಾದ ಕರ್ನೆ ಸೆ ಹಮಾರೆ ಪಾಪ ಕಟ್ತೆ ಜಾತೆ, ಯಹ ಹೇ ತುಮಾರ ಅಹಿಂಸಕ್ ಚಕ್ರ ಯಾದಕ. ಈ ಜ್ಞಾನದಿಂದ, ಸ್ವದರ್ಶನ ಚಕ್ರದ ಜ್ಞಾನದಿಂದ ನೀವು ಚಕ್ರವರ್ತಿ ರಾಜ ಆಗ್ತೀರಿ. ನೆನಪು ಮಾಡೋದ್ರಿಂದ ನಿಮ್ಮ ಪಾಪಗಳು ಕಳೀತವೆ. ಇದು ಅಹಿಂಸಕ ಚಕ್ರ ಆಗಿದೆ, ನೆನಪಿನ ಚಕ್ರ. ವಹ ಚಕ್ರ ಹೇ ಹಿಂಸಕ್ ಸಿರ್ ಕಾಟನೇಕ, ವಹ ಅಜ್ಞಾನಿ ಮನುಷ್ಯ ಏಕ ದೋಕ ಸಿರ್ ಕಾಟತೆ ರಹತೆ, ತುಮ್ ಈ ಸ್ವದರ್ಶನ್ ಚಕ್ರ ಕೋ ಜಾನ್ನೆ ಸೆ ಬಾದಶಾಹಿ ಪಾತೆ. ಹೊರಗಿನ ಚಕ್ರ ಏನಿದೆ ಅದು ಹಿಂಸಕ ಚಕ್ರ. ಭಕ್ತಿ ಮಾರ್ಗದಲ್ಲಿ ಏನು ತೋರಿಸಿದರೆ ಅದು ಹಿಂಸಕ ಚಕ್ರ. ಆ ಚಕ್ರದಿಂದ ಕೃಷ್ಣ ಅನೇಕರ ತಲೆ ಹಾರಿಸ್ತಾನೆ. ಅಜ್ಞಾನಿ ಮನುಷ್ಯರು ಸಹ ಆಯುಧಗಳಿಂದ ಪರಸ್ಪರರ ತಲೆನೇ ಹಾರಿಸ್ತಾರೆ. ಆದರೆ ಈ ಸ್ವದರ್ಶನ ಚಕ್ರ ಏನಿದೆ ಇದು ಬುದ್ಧಿಯ ಮೂಲಕ ತಿರುಗಿಸುವಂತಹ ಅಹಿಂಸಕ ಚಕ್ರ. ಇದರಿಂದ ನೀವು ಸ್ವರ್ಗದ ರಾಜ್ಯ ಭಾಗ್ಯ ಪಡಿತೀರಿ. ಕಾಮ ಮಹಾಶತ್ರುವೆ ಜಿಸ್ಸೆ ಆದಿ ಮಧ್ಯ ಅಂತ್ಯ ದುಃಖ ಮಿಲ್ತಾಯ್, ವಹ ಹೇ ದುಃಖ ಕಾ ಚಕ್ರ ಔರ್ ಯಹ ನಾಲೇಜ್ ಕಾ ಚಕ್ರ. ಹೊರಗಿನ ಚಕ್ರಗಳು ಏನದಾವೆ ಅವು ದುಃಖದ ಚಕ್ರಗಳು, ಇದು ಜ್ಞಾನದ ಚಕ್ರ. ಸ್ವದರ್ಶನ ಚಕ್ರಧಾರಿ ಬನಾ ದೇತೆ ಶಾಸ್ತ್ರೋ ಮೇ ತೋ ಕಿತನಿ ಕಥಾಯೇ ಬನಾದಿ ಹೇ, ತುಮಕೋ ಅಭಿ ವಹ ಸಬ್ ಭೂಲ್ನಾ ಪಡ್ತಾಯ್. ಶಾಸ್ತ್ರಗಳಲ್ಲಿ ಸ್ವದರ್ಶನ ಚಕ್ರದ ಬಗ್ಗೆ ಎಷ್ಟೆಲ್ಲ ಕಥೆಗಳನ್ನು ಬರೆದಿದ್ದಾರೆ. ಈಗ ಆ ಕಥೆಗಳನ್ನು ನೀವು ಮರಿಬೇಕು. ಸಿರ್ಫ ಏಕ ಬಾಪಕೋ ಯಾದ ಕರ್ನಾಯ್, ಕ್ಯೋಂಕಿ ಬಾಪಸೇ ಹಿ ಸ್ವರ್ಗ ಕಾ ವರ್ಸಾಲೆಂಗೆ, ಕಿತನ ಸಹಜ. ಈಗ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಒಬ್ಬ ತಂದೆಯಿಂದಲೇ ನಿಮಗೆ ಆಸ್ತಿ ಸಿಗಲಿದೆ. ಬೇಹದ್ ಕಾ ಬಾಪ ನೈ ದುನಿಯಾ ಸ್ಥಾಪನ್ ಕರ್ತೆ ಹೇ ತೋ ವರ್ಸಾ ಲೇನೆ ಕೇ ಲಿಯೇ ಹಿ ಯಾದ ಕರ್ತೆ, ಯಹ ಹೇ ಮನ್ ಮನಾ ಭವ ಮದ್ಯಾ ಜೀ ಭವ. ಬಾಪ್ ಔರ್ ವರ್ಸೇ ಕೋ ಯಾದ ಕರ್ತೆ, ಬಚ್ಚೋಂಕೋ ಖುಷಿ ಕಾ ಪಾರ ಚಡಾ ರಹನಾ ಚಾಯಿ, ಹಮ್ ಬೇಹದ್ ಬಾಪ್ ಕೇ ಬಚ್ಚೆ ಹೇ. ಬಾಪ್ ಸ್ವರ್ಗ ಕಿ ಸ್ಥಾಪನಾ ಕರ್ತೆ, ಹಮ್ ಮಾಲಿಕ್ ಥೇ ಫಿರ್ ಜರೂರ್ ಹೋಂಗೆ. ತಂದೆ ಮತ್ತು ಆಸ್ತಿಯ ನೆನಪು ಮಾಡಿದಾಗ ಮಕ್ಕಳಲ್ಲಿ ಖುಷಿಯ ನಶೆ ಏರ್ತಾ ಹೋಗಬೇಕು. ನಾವೇ ಸ್ವರ್ಗದ ಮಾಲೀಕರಾಗಿದ್ವಿ, ಮತ್ತೆ ಈಗ ಆಗ್ತಾ ಇದ್ದೇವೆ ಎಂಬ ಖುಷಿ ಇರಬೇಕು. ಫಿರ್ ತುಮಹಿ ನರ್ಕವಾಸಿ ಹುಯೆ ತಮೋ ಪ್ರಧಾನ್ ಬನೆ, ಭಕ್ತಿ ಮಾರ್ಗ ಮೇ ಭಿ ಹಮ್ ಹಿ ಆಯೇ ಹೇ, ಆಲ್ ರೌಂಡ್ ಚಕ್ರ ಲಗಾಯ ಹಮ್ ಹಿ ಭಾರತವಾಸಿ ಸೂರ್ಯವಂಶಿ ಥೇ ಫಿರ್ ಚಂದ್ರವಂಶಿ ವೈಶ್ಯವಂಶಿ ಅಬ್ ನೀಚೇಗಿರೇ ಹೇ. ಬಾಬಾ ಹೇಳ್ತಾರೆ ನಾವೇ ಸ್ವರ್ಗದಲ್ಲಿ ಇದ್ದವರು ನಂತರ ನರ್ಕವಾಸಿಗಳಾಗ್ತೀವಿ, ತಮೋ ಪ್ರಧಾನ ಆಗ್ತೀವಿ. ಸೂರ್ಯವಂಶ ಚಂದ್ರವಂಶ ವೈಶ್ಯವಂಶದಲ್ಲಿ ಬಂದು ಆಲ್ ರೌಂಡ್ ಪಾತ್ರ ಮಾಡ್ತೀವಿ. ಹಮ್ ಭಾರತವಾಸಿ ದೇವತಾ ಹಮ್ ಹೀಗಿರೇ, ಒಂದು ಕಾಲದ ದೇವತೆಗಳು ನಾವು ಕಲಿಯುಗದಲ್ಲಿ ಸಂಪೂರ್ಣ ಬಿದ್ದೋಗಿರ್ತೇವೆ. ತುಮಕೋ ಅಭಿ ಸಾರಾ ಮಾಲೂಮ್ ಪಡ್ತಾ,
वाम मार्ग में जाते तो कितना चीची बन जाते हो. ವಾಮ ಮಾರ್ಗದಲ್ಲಿ ಹೋದಾಗ ನೀವೆಷ್ಟು ಕೊಳಕಾಗ್ಬಿಡ್ತೀರಿ. ಮಂದಿರ್ ಮೇ ಭೀ ಐಸೆ ಚೀಚಿ ಚಿತ್ರ ಬನಾಯೇ ಹುಯೆ, ಆಗೆ ಘಡಿಯಾ ಭೀ ಐಸೆ ಚಿತ್ರೋ ವಾಲಿ ಬನಾತೇ ಥೇ. ಅಬ್ ತುಮ್ ಸಮಜ್ತೇ ಹೋ ಹಮ್ ಕಿತ್ನೆ ಗುಲ್ಗುಲ್ ಥೇ, ಪುನರ್ಜನ್ಮ ಲೇತೇ ಲೇತೇ ಕಿತನೆ ಚೀಚಿ ಬಂತೆ ಹೇ. ದೇವತೆಗಳು ವಾಮ ಮಾರ್ಗಕ್ಕೆ ಬಂದಾಗ ವಿಕಾರಿಗಳಾಗ್ತಾರೆ. ಅದರ ಒಂದು ನೆನಪಿನಾರ್ಥವಾಗಿ ದೇವತೆಗಳ ಅಶ್ಲೀಲ ಚಿತ್ರಗಳನ್ನು ಮಂದಿರದ ಗೋಪುರಗಳಲ್ಲಿ ಕೆತ್ತನೆ ಮಾಡಿದ್ದಾರೆ. ಮೊದಲಿನ ಕಾಲದಲ್ಲಿ ಗಡಿಯಾರದ ಒಳಗೂ ಕೂಡ ಅಂಥ ಚಿತ್ರಗಳನ್ನು ಹಾಕಿರ್ತಿದ್ರು. ಬಾಬಾ ಹೇಳ್ತಾರೆ, ಹೂವಾಗಿರುವಂಥ ಮಕ್ಕಳು ಪುನರ್ಜನ್ಮದಲ್ಲಿ ಬಂದು ಎಷ್ಟು ಅಸ್ವಚ್ಛ ಆಗಿಬಿಡ್ತೀರಿ. ಯ ಸತ್ಯಕ್ಕೆ ಮಾಲೀಕ್ ಥೇ ತೋ ದೈವಿ ಗುಣವಾಲೆ ಮನುಷ್ಯತೆ, ಅವಿ ಆಸುರಿ ಗುಣವಾಲೆ ಬನೆ ಹೇ, ಅವ್ರ ಕೋಯಿ ಫರ್ಕ್ ನಹಿ. ಪೂಂಛವಾಲೆ ವಾ ಸುಂಢವಾಲೆ ಮನುಷ್ಯ ಹೋತೆ ನಹಿ. ನೀವು ಮೊದಲು ದೈವಿ ಗುಣವುಳ್ಳಂತಹ ದೇವಮಾನವರಾಗಿದ್ದರೆ ಈಗ ಆಸುರಿ ಗುಣವುಳ್ಳಂತಹ ಮನುಷ್ಯರಾಗಿದ್ದೀರಿ. ಆಸುರಿ ಗುಣವುಳ್ಳವರು ಮನುಷ್ಯರೇ, ದೈವಿ ಗುಣವುಳ್ಳವರು ಮನುಷ್ಯರೇ. ಬಾಲ ಇರುವಂತಹ ಸೊಂಡಿಲು ಇರುವಂತಹ ಮನುಷ್ಯರು ಯಾರೂ ಇರೋದಿಲ್ಲ. ಬಾಕಿ ತೋ ಸ್ವರ್ಗ ಪ್ರಾಯ ಲೋಪ ಹೋಗಯ, ಸಿರ್ಫ ಯಹ ಚಿತ್ರ ನಿಶಾನಿ, ಚಂದ್ರವಂಶಿಯೋಂಕಿ ಭೀ ನಿಶಾನಿ. ಅಭಿ ತುಮ್ ಮಾಯಾ ಪರ್ ಜೀತ ಪಾನೆ ಕೇ ಲಿಯೆ ಯುದ್ಧ ಕರ್ತೆ, ಯುದ್ಧ ಕರ್ತೆ ಕರ್ತೆ ಫೇಲ್ ಹೋ ಜಾತೆ ತೋ ಉನ್ಕಿ ನಿಶಾನಿ ತೀರ ಕಮಾನ್ ದೇತೆ. ಬಾಬಾ ಹೇಳ್ತಾರೆ, ದೇವತೆಗಳ ಚಿಹ್ನೆಗಳನ್ನು ಇಲ್ಲಿ ಬರೆದಿಟ್ಕೊಂಡಿದ್ದಾರೆ. ದೇವತೆಗಳ ಪ್ರತೀಕಗಳನ್ನು, ಸ್ಮಾರಕಗಳನ್ನು ಕಟ್ಟಿದ್ದಾರೆ. ಸತ್ಯಯುಗದ ನಿವಾಸಿಗಳು ಅಂದರೆ ಸಂಪೂರ್ಣ ದೇವತೆಗಳು. ತ್ರೇತಾಯುಗದ ಚಂದ್ರವಂಶಿಗಳು ಅಂದರೆ ಅವರು ಮಾಯೆಯ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ದೇಹ ಬಿಟ್ಟು ಹೋದವರು. ಯಾವ ಮಕ್ಕಳು ಸಂಗಮ ಯುಗದಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ದೇಹ ಬಿಟ್ಟು ಹೋಗ್ತಾರೆ ಅವರೆಲ್ಲರೂ ಚಂದ್ರವಂಶದಲ್ಲಿ ಬರ್ತಾರೆ. ಆ ಕಾರಣದಿಂದ ರಾಮನ ಕೈಯಲ್ಲಿ ಬಿಲ್ಲು ಬಾಣ ಕೊಟ್ಟಿದ್ದಾರೆ. ಭಾರತವಾಸಿ ವಾಸ್ತವಮೇಹೇ ದೇವತಾ ಘರಾನೇಕೆ, ನಹೀತು ಕಿಸ್ ಘರಾನೇಕೆ ಗಿನೆ ಜಾಯ್. ಪರಂತು ಭಾರತವಾಸಿಯೋಂಕು ಅಪ್ನೆ ಘರಾನೇಕ ಮಾಲೂಮ್ ನ ಹೋನೇಕೆ ಕಾರಣ್ ಹಿಂದೂ ಕಹದೇತೆ. ಎಲ್ಲ ಭಾರತೀಯರು ದೇವತಾ ಮನೆತನದಿಂದ ಬಂದವರು, ಆದರೆ ತಮ್ಮ ಮನೆತನದ ಪರಿಚಯ ಇಲ್ಲದೇ ಇರುವ ಕಾರಣ ಎಲ್ಲರೂ ತಮಗೆ ಹಿಂದೂಗಳು ಅಂತ ಹೇಳ್ಕೊಳ್ತಿದ್ದಾರೆ. ನಹಿತೋ ವಾಸ್ತವಮೆ ತುಮಾರಾ ಹೇ ಏಕ ಘರಾನ, ಭಾರತ್ ಮೇ ಸಬ್ ದೇವತಾ ಘರಾನೇಕೆ, ಜೋ ಬೇಹದ್ ಕಾ ಬಾಪ್ ಸ್ಥಾಪನ್ ಕರ್ತೆ. ಭಾರತೀಯರು ಎಲ್ಲರೂ ದೇವತಾ ಮನೆತನದಿಂದ ಬಂದವು, ದೇವತಾ ಕುಲದಿಂದ ಬಂದವು. ಆ ದೇವತಾ ಕುಲವನ್ನು ಪರಮಾತ್ಮನೇ ಸ್ಥಾಪನೆ ಮಾಡಿರ್ತಾನೆ. ಶಾಸ್ತ್ರವೀ ಭಾರತ್ ಕಾ ಏಕಿ ಹೇ, ಡಿಟಿ ಡಿನಾಸ್ಟಿ ಕಿ ಸ್ಥಾಪನಾ ಹೋತಿ, ಫಿರ್ ಉನ್ಮೇ ಭಿನ್ನ ಭಿನ್ನ ಬ್ರ್ಯಾಂಚಿಸ್ ಹೋ ಜಾತಿ. ಬಾಪ್ ಸ್ಥಾಪನ್ ಕರ್ತೆ ಹೇ ದೇವತಾ ಧರ್ಮ. ಶಾಸ್ತ್ರನೂ ಭಾರತದ ಶಾಸ್ತ್ರ ಒಂದೇ ಇದೆ, ಶ್ರೀಮತ್ ಭಗವದ್ಗೀತೆ. ಪರಮಾತ್ಮ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾನೆ, ನಂತರ ಆ ಧರ್ಮದಿಂದ ಅನೇಕ ಧರ್ಮಗಳು ಹುಟ್ಟುಕೊಳ್ತವೆ. ಮುಖ್ಯ ಹೇ ಚಾರ್ ಧರ್ಮ, ಫೌಂಡೇಶನ್ ದೇವತಾ ಧರ್ಮಕ್ಕಾಗಿ. ದ್ವಾಪರ ಯುಗದಿಂದ ಮತ್ತೆ ಮೂರು ಹೊಸ ಧರ್ಮಗಳು ಸ್ಥಾಪನೆ ಆಗ್ತವೆ. ಈಗ ಪ್ರಪಂಚದಲ್ಲಿ ಮುಖ್ಯವಾಗಿ ನಾಲ್ಕು ಧರ್ಮಗಳಿವೆ. ಈ ನಾಲ್ಕು ಧರ್ಮಗಳ ಬುನಾದಿಯಾಗಿದೆ ದೇವತಾ ಧರ್ಮ. ರಹನೆ ವಾಲೆ ಸಬ್ ಮುಕ್ತಿಧಾಮಕ್ಕೆ, ಫಿರ್ ತುಮ್ ಅಪ್ನೆ ದೇವತಾಂ ಕಿ ಬ್ರ್ಯಾಂಚಸ್ ಮೇ ಚಲೆ ಜಾಯೆಂಗೆ. ಭಾರತ್ ಕಿ ಬೌಂಡ್ರಿ ಏಕ್ ಹೀ ಹೇ ಔರ್ ಕೋಯಿ ಧರ್ಮ ಕಿ ನಹಿ. ಯಹ ಹೇ ಅಸುಲ ದೇವತಾ ಧರ್ಮಕ್ಕೆ,
फिर उनसे और धर्म निकले ड्रामा के प्लान अनुसार। ಮುಕ್ತಿಧಾಮ ಕ್ಕೆ ಎಲ್ಲರೂ ಹೋಗ್ತೀರಿ, ದೇವತಾ ಧರ್ಮದಲ್ಲಿ ಬರೋರು ಮೊದಲಿಗೆ ಬರ್ತೀರಿ, ಭಾರತದಲ್ಲಿ ವಾಸ ಮಾಡ್ತೀರಿ. ಈ ದೇವತಾ ಧರ್ಮದಿಂದನೇ ಎಲ್ಲ ಧರ್ಮದವರು ಹುಟ್ಕೊಂಡಿದ್ದಾರೆ. ನಾಟಕದ ಅನುಸಾರವಾಗಿ ಭಾರತ್ ಕಾ ಅಸುಲ್ ಧರ್ಮ ಹೇ ಹಿ ಡಿ ಟಿ ಧರ್ಮ, ಜೋ ಸ್ಥಾಪನ್ ಕರ್ನೆ ವಾಲಾ ಭಿ ಬಾಪ್ ಹೇ. ಫಿರ್ ನಯೇ ನಯೇ ಪತ್ತೆ ನಿಕಲ್ತೆ ಯಾ ಸಾರಾ ಈಶ್ವರೀಯ ಝಾಡ್ ಹೇ. ಬಾಪ್ ಕಹತೆ ಮೈ ಇಸ್ ಝಾಡ್ ಕಾ ಬೀಜ ರೂಪ ಯಾ ಫೌಂಡೇಶನ್ ಹೇ. ಫಿರ್ ಉನ್ಸೆ ಟ್ಯೂಬ್ಸ್ ನಿಕಲ್ತಿ. ಬಾಬ ಹೇಳ್ತಾರೆ ಇದು ಈಶ್ವರೀಯ ವೃಕ್ಷ, ಸಂಗಮ ಯುಗದಲ್ಲಿ ಬಾಬಾ ಸ್ಥಾಪನೆ ಮಾಡಿದ. ನಾವೆಲ್ಲರೂ ಈಶ್ವರೀಯ ವೃಕ್ಷದ ಹೊಸ ಹೊಸ ಎಲೆಗಳಾಗಿದೆ. ಈ ವೃಕ್ಷದ ಬೀಜ ಶಿವ ಬಾಬಾ ಹಾಕಿದ್ದಾರೆ. ಮುಖ್ಯ ಬಾತ್ ಹೇ ಹಮ್ ಸಬ್ ಆತ್ಮಾಯೇ ಭಾಯಿ ಭಾಯಿ. ಈ ವೃಕ್ಷದ ಬೀಜನೂ ಶಿವ ಬಾಬಾ ಆಗಿದ್ದಾರೆ. ನಾವೆಲ್ಲರೂ ಈಗ ಮಾಸ್ಟರ್ ಬೀಜ ಆಗಿ ಅನೇಕರಿಗೆ ಈ ಜ್ಞಾನವನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಸೋದರ ಸೋದರ ಆತ್ಮರು. ಸಬ್ ಆತ್ಮಾ ಉಂಕಾ ಬಾಪ್ ಏಕಿ ಹೇ. ಸಭಿ ಉನ್ಕೋ ಯಾದ ಕರ್ತೆ. ಅಬ್ ಬಾಪ್ ಕಹತೆ ಇನ್ ಆಂಖೋ ಸೆ ತುಮ್ ಜೋ ಕುಚ್ ದೇಖತೆ ಹೋ ಉನ್ಕೋ ಭೂಲ್ ಜಾನಾ. ಬಾಬ ಹೇಳ್ತಾರೆ ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತಾ ಇದ್ದೀರಿ ಅದನ್ನು ಈಗ ಮರಿಬೇಕು. ಯ ಬೇಹದ್ ಕಾ ವೈರಾಗ್ಯ ಉನ್ಕಾ ಹೇ ಹದ್ ಕಾ ವೈರಾಗ್ಯ. ಇದು ಬೇಹದ್ದಿನ ವೈರಾಗ್ಯ ಆಗಿದೆ. ಹೊರಗಿನ ಸನ್ಯಾಸಿಗಳ ವೈರಾಗ್ಯ ಅಲ್ಪಕಾಲದ ಹದ್ದಿನ ವೈರಾಗ್ಯ ಆಗಿದೆ. ಸಿರ್ಫ ಘರ್ಬಾರ್ಸೆ ವೈರಾಗ್ಯ ಆ ಜಾತಾ ಹೇ. ತುಮಕೋ ಸಾರಿ ಪುರಾಣಿ ದುನಿಯಾಸೆ ವೈರಾಗ್ಯ. ಸನ್ಯಾಸಿಗಳಿಗೆ ಮನೆ ಸಂಸಾರದ ಮೇಲೆ ವೈರಾಗ್ಯ ಬರ್ತದೆ, ಆದರೆ ನಿಮಗೆ ಇಡೀ ಹಳೆ ಜಗತ್ತಿನ ಮೇಲೆ ವೈರಾಗ್ಯ ಬರ್ತದೆ. ಭಕ್ತಿಕೆ ಬಾಧೆ ವೈರಾಗ್ಯ ಪುರಾಣಿ ದುನಿಯಾ ಕಾ ಹಮ್ ನೈ ದುನಿಯಾ ಮೇ ಜಾಯೆಂಗೆ ವಾಯಾ ಶಾಂತಿಧಾಮ್. ಭಕ್ತಿಯ ನಂತರ ವೈರಾಗ್ಯ ಅಂತ ಗಾಯನ ಇದೆ, ಅಂದರೆ ಹಳೆ ಪ್ರಪಂಚದ ಮೇಲೆ ವೈರಾಗ್ಯ. ನೀವು ಹೊಸ ಜಗತ್ತಿಗೆ ಹೋಗ್ತೀರಿ, ಆದರೆ ವಾಯಾ ಶಾಂತಿಧಾಮ ಹೋಗ್ತೀರಿ. ಯ ಪುರಾಣಿ ದುನಿಯಾ ಭಸ್ಮ ಹೋನಿ ಇಸ್ ಪುರಾಣಿ ದುನಿಯಾ ಸೆ ಅಬ್ ದಿಲ್ ನಹಿ ಲಗಾನಿ. ರಹನಾ ತೋ ಯಹಾ ಹೀ ಹೇ ಜಬ್ ತಕ್ ಲಾಯಕ್ ಬನ್ ಜಾಯೆ ಹಿಸಾಬ್ ಕಿತಾಬ್ ಸಬ್ ಚುಕ್ತು ಕರ್ನಾ. ಬಾಬಾ ಹೇಳ್ತಾರೆ ಈ ಹಳೆ ಜಗತ್ತು ಭಸ್ಮವಾಗಲಿದೆ. ಈ ಹಳೆ ಜಗತ್ತಿನ ಮೇಲೆ ನಿಮಗೆ ಮಮತ್ವ ಪ್ರೀತಿ ಇರಬಾರದು. ಇರೋದೇನೋ ಹಳೆ ಜಗತ್ತಿನಲ್ಲೇ ಇದ್ದೇವೆ, ಆದರೆ ಎಲ್ಲಿಯವರೆಗೆ ಲೆಕ್ಕಾಚಾರ ತೀರಿಸೋದಿಲ್ಲ, ಎಲ್ಲಿಯವರೆಗೆ ದೇವತಾ ಲಾಯಕ ಆಗೋದಿಲ್ಲ, ಅಲ್ಲಿಯವರೆಗೆ ಇಲ್ಲಿಯೇ ಇದ್ದು ಬುದ್ಧಿಯಿಂದ ವೈರಾಗ್ಯ ಮಾಡಬೇಕು. ತುಮ್ ಆಧಾ ಕಲ್ಪಕ್ಕೆ ಲಿಯೆ ಸುಖ ಜಮಾ ಕರ್ತೆ ಪಹಲೆ ಸುಖ ಪೀಚೆ ದುಃಖ. ಬಾಪ್ನೆ ಸಮಜಾಯ ಹೇ ಜೋ ಭಿ ನಯಿ ನಯಿ ಆತ್ಮಾಯ ಉಪರ್ ಸೆ ಆತಿ ಜೈಸೆ ಕ್ರೈಸ್ಟ್ ಕಿ ಆತ್ಮಾ ಆಯಿ ಉನ್ಕೋ ಪಹಲೆ ದುಃಖ ನಹಿ ಹೋತಾ ಖೇಲ್ ಹೇ ಹಿ ಪಹಲೆ ಸುಖ ಪೀಚೆ ದುಃಖ. ಈ ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಮೊದಲು ಸುಖ ಸಿಗ್ತದೆ, ನಂತರ ದುಃಖ ಸಿಗ್ತದೆ. ಯಾರೆಲ್ಲರೂ ಪರಮಧಾಮದಿಂದ ಬರ್ತಾರೆ ಮೊದಲು ಸುಖ ಅನುಭವಿಸ್ತಾರೆ, ನಂತರ ದುಃಖ ಅನುಭವಿಸ್ತಾರೆ. ಈ ನಾಟಕ ಸುಖ ಮತ್ತು ದುಃಖದ ನಾಟಕ ಆಗಿದೆ. ಕ್ರಿಸ್ತನ ಆತ್ಮ ಹೊಸದಾಗಿ ಬಂದಾಗ ಆ ಆತ್ಮ ದುಃಖ ಅನುಭವಿಸೋದಿಲ್ಲ. ನಯೇ ನಯೇ ಜೋ ಆತೇ ಹೇ ವಹ ಸತೋ ಪ್ರಧಾನ ಹೇ ಜೈಸೆ ತುಮಾರಾ ಸುಖ ಕಾ ಅಂದಾಜ್ ಜಾಸ್ತಿ ಹೇ ವೈಸೆ ಸಬ್ ಕಾ ದುಃಖ ಕಾ ಅಂದಾಜ್ ಜಾಸ್ತಿ. ಯಾರೇ ಆಗಲಿ ಸತೋಪ್ರಧಾನ ಆತ್ಮ ಮೇಲಿಂದ ಬಂದಾಗ ಮೊದಲು ಸುಖದ ಅನುಭವ ಮಾಡ್ತಾರೆ, ಆದರೆ ಇಡೀ ಸೃಷ್ಟಿ ನಾಟಕದಲ್ಲಿ ನಿಮ್ಮ ಸುಖದ ಅವಧಿ
ಜಾಸ್ತಿ ಇದೆ, ಉಳಿದವರ ದುಃಖದ ಅವಧಿ ಜಾಸ್ತಿ ಇದೆ. ಯಹ ಸಬ್ ಬುದ್ಧಿ ಸೆ ಕಾಮ ಲಿಯಾ ಜಾತಾ ಹೈ. ಬಾಪ್ ಆತ್ಮಾಂಕೋ ಬೈಠ ಸಮಝಾತೆ ಹೈ. ಬಾಪ್ ಕಹತೆ ಮೈನೆ ಯಹ ಶರೀರ ಧಾರಣ ಕಿಯಾ ಹೈ ಬಹೋ ಜನ್ಮೋಂಕೆ ಅಂತ್ಯ ಮೇ ಅರ್ಥಾತ್ ತಮೋ ಪ್ರಧಾನ ಶರೀರ ಮೇ ಮೈ ಪ್ರವೇಶ್ ಕರ್ತಾ. ಬಾಬ್ ಹೇಳ್ತಾರೆ, ಈ ಬ್ರಹ್ಮ ತಂದೆಯ ಕೊನೇ ಜನ್ಮದ ತಮೋ ಪ್ರಧಾನ ದೇಹದಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಫಿರ್ ಉನ್ಕೋ ಹಿ ಫಸ್ಟ್ ನಂಬರ್ ಮೇ ಜಾನಾ ಹೈ. ಫಸ್ಟ್ ಸೋ ಲಾಸ್ಟ್, ಲಾಸ್ಟ್ ಸೋ ಫಸ್ಟ್. ಅವರೇ ನಂಬರ್ ಒನ್ ಸ್ಥಾನಕ್ಕೆ ಬರ್ತಾರೆ. ನಂಬರ್ ಒನ್ ಇದ್ದವರು ಲಾಸ್ಟ್ ನಂಬರಿಗೆ ಬರ್ತಾರೆ. ಲಾಸ್ಟ್ ನಂಬರ್ದಲ್ಲಿ ಇರೋರು ಮತ್ತೆ ಪುರುಷಾರ್ಥ ಮಾಡಿ ಫಸ್ಟ್ ನಂಬರ್ಗೆ ಹೋಗ್ತಾರೆ. ಫಸ್ಟ್ಗೆ ಪೀಚೆ ಫಿರ್ ಕೌನ್ ಹೇ, ಮೊದಲನೇ ಸ್ಥಾನದ ನಂತರ ಯಾರಿದ್ದಾರೆ? ಮಮ್ಮ ಉನ್ಕಾ ಪಾರ್ಟ್ ಬಿ ಹೋನಾ ಚಾಯಿ, ಉಸ್ನೇ ಬಹುತೋಂಕೋ ಶಿಕ್ಷಾ ದಿ ಹೇ. ನಂಬರ್ ಒನ್ ಬ್ರಹ್ಮ ಬಾಬಾ ಆಗ್ತಾರೆ, ಅವರ ನಂತರ ಎರಡನೇ ಸ್ಥಾನದಲ್ಲಿ ಮಮ್ಮ ಇದ್ದಾರೆ. ಅವರ ಪಾತ್ರನೂ ಬಹಳ ಮಹತ್ವದ್ದಾಗಿದೆ. ಮಮ್ಮಾರವರು ಅನೇಕರಿಗೆ ಈ ಶಿಕ್ಷಣ ಕೊಟ್ಟರು. ತುಮ್ ಬಚ್ಚೋ ಮೇ ಭಿ ನಂಬರ್ ವಾರ್ ಹೇ ಜೋ ಬಹುತೋಂಕೋ ಶಿಕ್ಷಾ ದೇತೆ ಪಢಾತೆ, ಫಿರ್ ವಹ ಪಡನೆ ವಾಲೆ ಭಿ ಐಸಿ ಕೋಶಿಶ್ ಕರ್ತೆ ಹೇ ಜೋ ತುಮ್ಸೆ ಭಿ ಊಂಚ ಚಲೆ ಜಾತೆ. ಮಕ್ಕಳಲ್ಲಿಯೂ ಸಹ ನಂಬರ್ ವಾರ್ ನೀವು ಅನೇಕರಿಗೆ ಶಿಕ್ಷಣ ಕೊಡ್ತೀರಿ. ಅನೇಕರು ನಿಮ್ಮಿಂದ ಜ್ಞಾನ ಕೇಳಿ ನಿಮಗಿಂತ ಮುಂದೆ ಹೋಗಿಬಿಡ್ತಾರೆ. ಬಹೋತ್ ಸೆಂಟರ್ಸ್ ಪರ್ ಐಸೆ ಹೇ ಜೋ ಪಢಾನೆ ವಾಲಿ ಟೀಚರ್ ಸೆ ಊಂಚೆ ಚಲೆ ಜಾತೆ. ಏಕ ಏಕ ಕೋ ದೇಖಾ ಜಾತಾ ಹೈ, ಅನೇಕ ಸೇವಾ ಕೇಂದ್ರಗಳಲ್ಲಿ ಓದಿಸುವಂಥ ಶಿಕ್ಷಕಿಯರಕ್ಕಿಂತ ವಿದ್ಯಾರ್ಥಿಗಳು ಪುರುಷಾರ್ಥದಲ್ಲಿ ಮುಂದೆ ಹೋಗ್ತಾರೆ. ಒಬ್ಬೊಬ್ಬರನ್ನು ಸಹ ಬಾಬಾ ನೋಡ್ತಿರ್ತಾರೆ. ಸಬ್ ಕಿ ಚಲನ್ ಸೆ ಮಾಲೂಮ್ ತೋ ಪಡ್ತಾ ಹೇನ, ಕೋಯಿ ಕೋಯಿ ಕೋ ತೋ ಮಾಯಾ ಐಸಾ ನಾಕ ಸೆ ಪಕಡ್ ಲೇತಿ ಹೇ ಜೋ ಏಕ್ದಮ್ ಖಲಾಸ್ ಕರ್ ದೇತಿ. ಒಬ್ಬೊಬ್ಬರನ್ನು ಸಹ ಬಾಬಾ ನೋಡ್ತಿರ್ತಾರೆ. ಮಕ್ಕಳ ವರ್ತನೆಯಿಂದ ಬಾಬೋರಿಗೆ ಎಲ್ಲವೂ ಗೊತ್ತಾಗ್ತದೆ. ಕೆಲವರನ್ನು ಮಾಯೆ ಮೂಗಿನಿಂದಲೇ ಹಿಡಿದು ಬಿಡ್ತದೆ, ಮೂಗನ್ನೇ ಹಿಡಿದು ಅವರನ್ನು ಬೀಳಿಸಿಬಿಡ್ತದೆ. ಅಂಥ ಮಕ್ಕಳು ಖಲಾಸಾಗಿ ಬಿಡ್ತಾರೆ, ವಿಕಾರ್ಮೆಗಿರ್ ಪಡ್ತೆ. ಹಾಗೆ ಚಲ್ಕರ್ ತುಂಬ ಬಹುತೋಂಕ ಸುನೇಂಗೆ ಸುಂತೆ ರಹೆಂಗೆ ವಂಡರ್ ಖಾಯೆಂಗೆ ಯಹ ತೋ ಹಮಕೋ ಜ್ಞಾನ ದೇತಿ ಥೀ ಫಿರ್ ಯಹ ಕೇಸೆ ಚಲಿ ಗೈ ಹಮಕೋ ಕಹತಿ ಥೀ ಪವಿತ್ರ ಬನು ಅವ್ರ ಖುದ್ ಫಿರ್ ಚೀಚಿ ಬನ್ ಗೈ ಸಮಝೆಂಗೆ ತೋ ಜರೂರ್ ನಾ ಬಹೋತ್ ಐಸೆ ಚೀಚಿ ಬನ್ ಜಾತೆ. ಬಾಬ ಹೇಳ್ತಾರೆ, ಅನೇಕ ಒಳ್ಳೊಳ್ಳೆ ಮಕ್ಕಳು ಮುಂದೆ ವಿಕಾರಕ್ಕೆ ವಶ ಆಗಿ ಬಿದ್ದು ಹೋಗೋರಿದ್ದಾರೆ. ಆಗ ಕೇಳಿದವರು ಅಂದ್ಕೊಳ್ತಾರೆ, ಇವ್ರು ನಮಗೆ ಹೇಳ್ತಿದ್ರು ಪವಿತ್ರ ಆಗ್ರಿ ಅಂತ, ಈಗ ತಾವೇ ಹೋಗಿ ವಿಕಾರಿಗಳಾಗಿದ್ದಾರೆ, ಅಸ್ವಚ್ಛ ಆಗಿದ್ದಾರೆ. ಬಹುತ ಚೀಚಿ ಬಂಜಾತೆ. ಬಾಬಾನೇ ಕಹಾ ಹೇ ಬಡೇ ಬಡೇ ಅಚ್ಛೆ ಮಹಾರಥಿಯೋ ಕೋ ಭಿ ಮಾಯಾ ಜೋರ್ ಸೆ ಪತ್ಕಾಯಿಗೆ. ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ಮಹಾರಥಿಗಳನ್ನು ಸಹ ಮಾಯೆ ಬೀಳಿಸಿಬಿಡ್ತದೆ. ಜೈಸೆ ತುಮ್ ಮಾಯಾಕೋ ಪತ್ಕಾಕರ್ ಜೀತ ಪಹಂತೆ ಹೋ ಮಾಯಾವಿ ಐಸೆ ಕರೆ. ಬಾಪನೆ ಕಿತನೆ ಅಚ್ಛೆ ಅಚ್ಛೆ ಫಸ್ಟ್ ಕ್ಲಾಸ್ ರಮಣೀಕ್ ನಾಮ ಭಿ ರಖಿ. ಹೇಗೆ ನೀವು ಮಾಯೆಗೆ ಸೋಲಿಸಿ ಮಾಯೆಯ ಮೇಲೆ ವಿಜಯ ಪಡಿತೀರಿ, ಹಾಗೆ ಮಾಯೆನೂ ಕೆಲವರನ್ನು ಸೋಲಿಸಿ ತಾನು ವಿಜಯಿ ಆಗ್ತದೆ. ಬಾಬಾ ಅನೇಕ ಮಕ್ಕಳಿಗೆ ಯಜ್ಞದ ಆದಿಯಲ್ಲಿ ಹೊಸ ಹೊಸ ಹೆಸರುಗಳನ್ನು ಕೊಟ್ಟಿದ್ರು. ಪರಂತು ಅಹೋ ಮಾಯಾ ಆಶ್ಚರ್ಯವತ್ ಸುನಂತಿ ಕಥಂತಿ ಫಿರ್ ಭಾಗಂತಿ ಗಿರಂತಿ ಹೋಗಿ. ತಂದೆನೇ ಹೊಸ ಹೊಸ ರಮಣೀಕ ಹೆಸರುಗಳನ್ನು ಕೊಟ್ಟಿರುವಂಥ ಮಕ್ಕಳು ಮಾಯೆಗೆ ವಶ ಆಗಿ ಆಶ್ಚರ್ಯದಿಂದ ಜ್ಞಾನ ಕೇಳಿ ಹೇಳಿ ನಂತರ ಓಡಿ ಹೋಗ್ತಾರೆ, ಬಿದ್ದು ಹೋಗ್ತಾರೆ.
माया कितनी जबरदस्त है, इसलिए बच्चों को बहुत खबरदार रहना है। माये ಎಷ್ಟು ಜಬರ್ದಸ್ತಾಗಿದೆ, ಶಕ್ತಿಶಾಲಿಯಾಗಿದೆ. ಆದ್ದರಿಂದ ಮಕ್ಕಳು, ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯುದ್ಧಕ ಮೈದಾನ್ ಹೇನ, ಮಾಯಾಕೆ ಸಾಥ್ ತುಮಾರಿ ಕಿತನಿ ಬಡಿ ಯುದ್ಧ. ಇದು ಯುದ್ಧದ ಮೈದಾನ ಆಗಿದೆ. ಮಾಯೆ ಜೊತೆಗೆ ನಿಮ್ಮ ಯುದ್ಧ ಎಷ್ಟು ದೊಡ್ಡ ಯುದ್ಧ ಆಗಿದೆ. ಇದರಲ್ಲಿ ನೀವೇ ವಿಜಯಶಾಲಿಗಳು ಆಗಬೇಕು. ಅಚ್ಛಾ, ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕೋ ನಮಸ್ತೆ. ಧಾರಣಾ ಕೆ ಲಿಯೆ ಮುಖ್ಯ ಸಾರ್, ಯಹಾಂ ಹಿ ಸಬ್ ಹಿಸಾಬ್ ಕಿತಾಬ್ ಚುಕ್ತೂ ಕರ್, ಆಧಾ ಕಲ್ಪ ಕೆ ಲಿಯೆ ಸುಖ ಜಮಾ ಕರ್ನಾ ಹೇ. ಇಸ್ ಪುರಾನಿ ದುನಿಯಾ ಸೆ ಅಬ್ ದಿಲ್ ನಹಿ ಲಗಾನಿ, ಇನ್ ಆಂಖೋ ಸೆ ಜೋ ಕುಛ್ ದಿಖಾಯಿ ದೇತಾ ಹೇ ಉಸೆ ಭೂಲ್ ಜಾನಾ. ಈ ಸಂಗಮ ಯುಗದಲ್ಲಿಯೇ ಇಲ್ಲಿಯೇ ನಮ್ಮ ಎಲ್ಲ ಲೆಕ್ಕಾಚಾರವನ್ನು ತೀರಿಸಿ ಅರ್ಧಾಕಲ್ಪದ ಸುಖವನ್ನು ಜಮಾ ಮಾಡಿಕೊಳ್ಳಬೇಕು. ಈ ಹಳೆ ಜಗತ್ತಿಗೆ ನಮ್ಮ ಮನಸ್ಸನ್ನು ಕೊಡಬಾರದು. ಹಳೆ ಜಗತ್ತಿನ ಮೇಲೆ ನಮಗೆ ಪ್ರೀತಿ ಮೋಹ ಮಮತ್ವ ಇರಬಾರದು. ಈ ಕಣ್ಣುಗಳಿಗೆ ಏನೆಲ್ಲ ಕಾಣ್ತಾ ಇದೆಯೋ ಅದನ್ನು ಮರೆಯಬೇಕು. ಎರಡನೇ, ಮಾಯಾ ಬಡಿ ಜಬರ್ದಸ್ತೆ ಉಸಸೆ ಖಬರ್ದಾರ್ ರಹನಾಯ್, ಪಢಾಯಿ ಮೇ ಗ್ಯಾಲಪ್ ಕರ್ ಆಗೆ ಜಾನಾಯ್. ಏಕ ಬಾಪ ಸೇ ಹಿ ಸುನನಾ ಔರ್ ಉನ್ಸೇ ಹಿ ಸುನಾ ಹುವಾ ದೂಸರೋಂಕೋ ಸುನಾನಾ. ಮಾಯೆ ಬಹಳ ಜಬರ್ದಸ್ತ ಆಗಿದೆ. ಮಾಯೆಯ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾಭ್ಯಾಸದಲ್ಲಿ ಹೈ ಜಂಪ್ ಮಾಡಿ ಮುಂದಕ್ಕೆ ಹೋಗಬೇಕು. ಒಬ್ಬ ತಂದೆಯಿಂದಲೇ ಕೇಳಬೇಕು. ತಂದೆಯಿಂದ ಕೇಳಿದ್ದನ್ನೇ ಬೇರೆಯವರಿಗೆ ಹೇಳಬೇಕು. ವರದಾನ, ಬೇಹದ್ಕಿ ದೃಷ್ಟಿ ವೃತ್ತಿ ಔರ್ ಸ್ಥಿತಿ ದ್ವಾರ ಸರ್ವಕ್ಕೆ ಪ್ರಿಯ ಬನನೆ ವಾಲೆ ಡಬಲ್ ಲೈಟ್ ಫರಿಷ್ಠಾ ಭವ. ಬೇಹದ್ದಿನ ದೃಷ್ಟಿ ವೃತ್ತಿ ಮತ್ತು ಸ್ಥಿತಿಯಿಂದ ಸರ್ವರಿಗೂ ಪ್ರಿಯ ಆಗುವಂತಹ ಡಬಲ್ ಲೈಟ್ ಫರಿಷ್ಠಾ ಆಗಿರಿ. ಫರಿಶ್ತೆ ಸಭಿಕೋ ಬಹುತ್ ಪ್ಯಾರೆ ಲಗ್ತೆ ಕ್ಯೋಂಕಿ ಫರಿಶ್ತಾ ಸರ್ವಕಾ ಹೋತಾ ಹೇ ಏಕ್ ದೋಕಾ ನಹಿ. ಯಾರು ಫರಿಶ್ತಾ ಆಗಿರ್ತಾರೆ ಅವರು ಎಲ್ಲರ ಪ್ರೀತಿಗೂ ಪಾತ್ರ ಆಗ್ತಾರೆ. ಯಾಕೆ ಅಂದರೆ ಫರಿಶ್ತಾ ಅಂದರೆ ಅವರು ಎಲ್ಲರಿಗೂ ಪ್ರೀತಿ ಇರೋರು ಇರ್ತಾರೆ, ಎಲ್ಲರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಳ್ಳುವಂಥವ್ರು ಇರ್ತಾರೆ. ಫರಿಶ್ತಾ ಅಂದರೆ ಒಬ್ಬರ ಜೊತೆಗೆ ಮಾತ್ರ ಅಲ್ಲ, ಎಲ್ಲರ ಜೊತೆಗೆ ಇರುವಂಥವರಾಗಿರ್ತಾರೆ. ಬೇಹದ್ಕಿ ದೃಷ್ಟಿ ವೃತ್ತಿ ಔರ್ ಬೇಹದ್ಕಿ ಸ್ಥಿತಿ ವಾಲ ಫರಿಶ್ತಾ ಸರ್ವ ಆತ್ಮಾಂಕೆ ಪ್ರತಿ ಪರಮಾತ್ಮ ಸಂದೇಶವಾಹಕೆ. ಬೇಹದ್ದಿನ ದೃಷ್ಟಿ ವೃತ್ತಿ ಬೇಹದ್ದಿನ ಸ್ಥಿತಿ ಇರುವಂಥ ಫರಿಶ್ತಾ ಸರ್ವ ಆತ್ಮರಿಗೂ ಪರಮಾತ್ಮನ ಸಂದೇಶ ಕೊಡುವಂತಹ ಸಂದೇಶವಾಹಕ ಆಗಿರ್ತಾರೆ. ಫರಿಶ್ತಾ ಅರ್ಥಾತ್ ಡಬಲ್ ಲೈಟ್, ಸರ್ವಕ ರಿಶ್ತಾ ಏಕ ಬಾಪ ಸೇ ಜುಟಾನೆ ವಾಲ, ದೇಹ ಔರ್ ದೇಹಕ್ಕೆ ಸಂಬಂಧ ಸೆ ನ್ಯಾರ, ಸ್ವಯಂ ಕೋ ಔರ್ ಸರ್ವಕೋ ಅಪ್ನೆ ಚಲನ್ ಔರ್ ಚೆಹರೆ ದ್ವಾರ ಬಾಪ್ ಸಮಾನ್ ಬನಾನೆ ವಾಲ, ಸರ್ವಕ್ಕೆ ಪ್ರತಿ ಕಲ್ಯಾಣಕಾರಿ, ಐಸೆ ಫರಿಶ್ತೆ ಹಿ ಸಬ್ಕೆ ಪ್ಯಾರೆ ಹೋತೆ. ಫರಿಶ್ತಾ ಅಂದರೆ ಡಬಲ್ ಲೈಟ್, ಎಲ್ಲರ ಜೊತೆಗೆ ಪ್ರೀತಿಯಿಂದ ಇದ್ದು ಎಲ್ಲರ ಸಂಬಂಧವನ್ನು ತಂದೆಯ ಜೊತೆಗೆ ಜೋಡಿಸುವಂಥವರು. ದೇಹ ಮತ್ತು ದೇಹದ ಸಂಬಂಧದಿಂದ ನ್ಯಾರ ಮತ್ತು ಪ್ಯಾರ ಆಗಿ ಇರುವಂಥವರು. ತಮ್ಮ ವರ್ತನೆ ಮತ್ತು ಚೆಹರೆಯ ಮೂಲಕ ತಂದೆಯ ಸಾಕ್ಷಾತ್ಕಾರ ಮಾಡಿಸುವಂಥವರು.
ಅನೇಕರನ್ನ ತಂದೆಯ ಸಮಾನ ಮಾಡುವಂಥವರು. ಸರ್ವರ ಕಲ್ಯಾಣಕಾರಿ ಆಗಿರುವಂತಹ ಮಕ್ಕಳಿಗೆ ಫರಿಷ್ಠ ಅಂತ ಹೇಳಲಾಗ್ತದೆ. ಅಂಥ ಫರಿಷ್ಠ ಆತ್ಮರು ಎಲ್ಲರಿಗೂ ಪ್ರಿಯ ಆಗಿರ್ತಾರೆ. ಶ್ಲೋಗನ್, ಜಬ್ ಆಪ್ಕಿ ಸೂರತ್ ಸೆ ಬಾಪ್ಕಿ ಸೀರತ್ ದಿಖಾಯಿ ದೇಗಿ ತಬ್ ಸಮಾಪ್ತಿ ಹೋಗಿ. ನಿಮ್ಮ ಮುಖದಿಂದ ತಂದೆಯ ಗುಣಗಳು ಯಾವಾಗ ಕಾಣಿಸ್ತವೆ, ಪ್ರತ್ಯಕ್ಷ ಆಗ್ತವೆ, ಆಗಲೇ ಈ ನಾಟಕ ಸಮಾಪ್ತಿ ಆಗುವುದು. ಓಂ ಶಾಂತಿ, ಓಂ ಶಾಂತಿ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇ
ಇರದಾ ಹೊರೆ ಏಕೆ. ಓಂ ಶಾಂತಿ, ಓಂ ಶಾಂತಿ. ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ಜನ್ಮ ಜನ್ಮದ ಭಯಕ್ಕೆ ಪ್ರಾಪ್ತಿಯಾಗಿಹುದು, ಜನ್ಮ ಜನ್ಮದ ಭಯಕ್ಕೆ ಪ್ರಾಪ್ತಿಯಾಗಿ ಹೋದು. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಪಾವನಾತ್ಮನಾದೆ ಹೂವಿನಂತೆ, ಪಾವನಾತ್ಮನಾದೆ ಹೂವಿನಂತೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ, ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ. ನಿನ್ನೆಡೆಗೆ ಬರುವಾಗ
ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ಓಂ ಶಾಂತಿ ಓಂ ಶಾಂತಿ ಕಂಡು ಕಾ